ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ನಿನ್ನೆಯಿಂದ ಬಾಣಂತಿ ಅಡುಗೆ ತೋರಿಸ್ತಾ ಇದ್ದೀನಿ. ನಿನ್ನೆ ಮೆಣಸಿನ ಸಾರು ತೋರಿಸಿದ್ದೆ, ಇವತ್ತು ಪುಡಿಗಳು ಅಂತ ಹೇಳಿದ್ದೆ ನಿಮಗೆ, ಕಾಮೆಂಟ್ಸ್ನ ಹಾಕಿದ್ದೆ. ಅದರೊಳಗೆ ಕರ್ಕಿ ಪುಡಿ ಅಂತೀವಿ, ಮೆಣಸು ಕಾಳು ಆಮೇಲೆ ಒಣ ಕೊಬ್ಬರಿ ಇದು ತೋರಿಸಿ, ಅದು ಅದನ್ನು ನಾನು ಮಾಡಿ ತೋರಿಸ್ತೀನಿ ನಿಮಗೆ. ಇನ್ನೊಂದೇನಂದರೆ, ಬಾಣಂತಿಯರಿಗೆ ಯಾವಾಗ್ಲೂ ಸ್ವಲ್ಪ ಬೆಚ್ಚಗಿರ್ಲಿಕ್ಕೆ ಹೇಳಬೇಕು, ಇದ್ದೋರ ಮನೆಗೆ ಎಲ್ಲರಿಗೂ ಗೊತ್ತಿರ್ತದೆ. ಆದ್ರೂ ಕೆಲವರು ನಮ್ಮ ಹೇಳ್ರಿ ಹಾಕ್ರಿ ಅಂತಂದಿದ್ದಕ್ಕೆ ಹಾಕಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಡುಗೆಗಳೆಲ್ಲ. ಇದು ಕರ್ಕಿ ಪುಡಿ ಅಂತ ಹೇಳಿ, ಇದು ಮೆಣಸು, ಇದು ಮೆಣಸು ಸ್ವಲ್ಪ ಇದು ತುಪ್ಪದಾಗ ಹುರ್ಕೋಬೇಕು. ಆಮೇಲೆ ಒಣ ಕೊಬ್ಬರಿ ತುರಿ, ಇದನ್ನು ಒಣ ಒಣ ಹುರ್ಕೋಬೇಕು ಇದನ್ನು. ಆಮೇಲೆ ಹಳೆ ಹುಣಸೆ ಹಣ್ಣು ಮಾತ್ರ ಉಪಯೋಗಿಸ್ಬೇಕು ಬಾಣಂತಿಗೆ, ಯಾವುದೇ ಆಗಲಿ ಹಳೆ ಹುಣಸೆ ಹಣ್ಣು, ಹಳೆ ತೊಗರಿಬೇಳೆ, ಆಮೇಲೆ ಹಳೆ ಅಕ್ಕಿ, ಇವಿಷ್ಟು ಉಪಯೋಗಿಸೋದು ವಸ್ತುಗಳೊಳಗೆ ಪದಾರ್ಥಗಳು. ಇದನ್ನು ಅಷ್ಟೇ ಸ್ವಲ್ಪ ತೊಳೆದು ಇದು ಮಾಡಿಕೊಂಡ್ರೆ ಸ್ವಲ್ಪ ತುಪ್ಪದಾಗ ಒಂಚೂರು ಹುರ್ಕೋಬೇಕು ಇದು. ಆಮೇಲೆ ಒಂದು ತುಂಡು ಒಣಮೆಣಸಿನ್ಕಾಯಿ, ಆಮೇಲೆ ಉಪ್ಪನ್ನು ಹುರಿದು ಹಾಕಬೇಕು, ಹಾಗೆ ಹಾಕಬಾರ್ದು. ಉಪ್ಪನ್ನು ಹುರಿತೀನಿ, ಉಪ್ಪು ಹುರಿದು ತೋರಿಸ್ತೀನಿ. ಇದು ಇನ್ನೊಂದ್ಸಲ ಹೇಳ್ತೀನಿ, ಮೆಣಸುಕಾಳು 4, ಒಂದು ತುಂಡು ಬ್ಯಾಡಗಿಕಾಯಿ, ಖಾರ ಜಾಸ್ತಿ ಹಾಕಬಾರ್ದು ಬಾಣಂತಿಯರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ. ಆಮೇಲೆ ಒಣ ಕೊಬ್ಬರಿ ಇಷ್ಟೇ, ನೀವು ಬೇಕಾದ್ರೆ ಬೆಳ್ಳುಳ್ಳಿ ತುಪ್ಪದಲ್ಲೇ ಹುರ್ಕೊಂಡ್ಬಿಡ್ರಿ. ನಿನ್ನೆ ಸಾರಿಗೂ ಹಾಗೆ ಹೇಳಿದೆ ನಾನು, ತುಪ್ಪದಲ್ಲಿ ಬೆಳ್ಳುಳ್ಳಿ ಹುರಿದ ಮೇಲೆ ಕೊತ್ತಂಬರಿ ಬೀಜ ಜೀರಿಗೆ ಅವೆಲ್ಲ ಹಾಕ್ರಿ ಅಂತ ಹೇಳಿದೆ. ಇದಕ್ಕೂ ಅಷ್ಟೇ, ಬೆಳ್ಳುಳ್ಳಿ ತಿಂತಾರಲ್ಲ ಭಾಳ ಒಳ್ಳೆಯದು ಮಕ್ಕಳಿಗೆ, ಮಗುಗೂ ಇದು ಬರಲಿಕ್ಕೆ ಹಾಲು ಬರ್ತದೆ ಅಂತಾರಲ್ಲ ಮಗುಗೂ, ಬಾಣಂತಿನೂ ಆರೋಗ್ಯವಾಗಿರ್ತಾಳೆ. ಅದಕ್ಕೆ ನಾನು ಬೆಳ್ಳುಳ್ಳಿ ನಾನು ಹಾಕಿಲ್ಲ, ನೀವು ಹಾಕ್ರಿ. ತುಪ್ಪ ಹಾಕಿ ಹುರಿದು ಬಿಟ್ಟ ಮೇಲೆ ಇದಿಷ್ಟು ತುಪ್ಪದಾಗ ಹುರಿದು ಇದನ್ನು ತುಪ್ಪದಾಗ ಹುರಿಬೇಕು. ಆಮೇಲೆ ಉಪ್ಪು ನಿಮಗೆ ಹುರಿದು ತೋರಿಸಿನ ಆಲ್ರೆಡಿ. ಇದನ್ನು ಒಣ ಕೊಬ್ಬರಿನೂ ಸ್ವಲ್ಪ ಹುರ್ಕೋಬೇಕು, ಒಣದೆ ಇವೆಲ್ಲನೂ ಹುರಿಬೇಕು ಬಾಣಂತಿ ಎಲ್ಲನೂ ಹುರಿದೆ, ತುಪ್ಪದಲ್ಲಿ ಹುರಿದೇ ಮಾಡೋದು ಇದು. ಈಗ ನಾನು ಪೌಡ್ರ್ ಮಾಡಿ ತೋರಿಸ್ತೀನಿ, ಆಲ್ರೆಡಿ ನಾನು ಹುರ್ಕೊಂಡು ಇಟ್ಕೊಂಡಿನಿ ತುಪ್ಪದಲ್ಲಿ, ಇದು ಮೆಣಸು ಇದು ಹುರಿದು ಇಟ್ಕೊಂಡಿನಿ. ಇದನ್ನು ನಾನು ಮಿಕ್ಸಿಗೆ ಹಾಕ್ತೀನಿ, ಅವಾಗ ಇದು ರುಚಿಗೆ ಎಷ್ಟು ಬೇಕೋ ಅಷ್ಟು, ಯಾಕಂದರೆ ನೀರಿನ ಅಂಶ ಇರೋದ್ರಿಂದ ಬಾಣಂತಿಯವರಿಗೆಲ್ಲ ಹುರಿದೇ ಮಾಡಬೇಕು. ಇದನ್ನು ಸ್ವಲ್ಪ ಹುರ್ಕೋಬೇಕು, ತೀರಾ ಕಪ್ಪು ಬೇಡ, ಸ್ವಲ್ಪ ಹುರಿದ್ರೆ ಸಾಕಿದು. ಇದು ಆರಿಸ್ತಾ ಇದ್ದೀನಿ ಇವಾಗ, ಈಗ ಮಿಕ್ಸಿಗೆ ಹಾಕಿನಿ ನೋಡ್ರಿ, ಪೌಡ್ರು ಈ ಥರ ಬರ್ತದೆ. ನಾನು ಸ್ವಲ್ಪ ಹಾಕಿ ತೋರಿಸಿನಿ ನಿಮಗೆ. ಖಾರನೂ ಜಾಸ್ತಿ ಹಾಕಬಾರ್ದು, ಹುಣಸೆಹಣ್ಣು ಜಾಸ್ತಿ ಹಾಕಬಾರ್ದು ಬಾಣಂತಿಗೆ, ಹುಳಿ ಜಾಸ್ತಿ ಅಂಶ ಆದರೂ ಕೂಡ ಮಗುಗೆ ಕಷ್ಟ ಆಗ್ತದೆ ತಡ್ಕೊಳ್ಳೋದು. ವಾಯು ಸಂಬಂಧ ಇರೋದ್ರಿಂದ ಬೆಳ್ಳುಳ್ಳಿ ಹಾಕಬೇಕು, ಬೆಳ್ಳುಳ್ಳಿ ತಿಂತಾರಲ್ಲ ತಿನ್ನೋರಿಗೆ ಹಾಕ್ರಿ ಈ ಥರ. ಅದೇ ಇದನ್ನ ತುಪ್ಪದಲ್ಲಿ ರಾತ್ರಿ ಆಗಲಿ ಬೆಳಿಗ್ಗೆ ಆಗಲಿ ಫಸ್ಟ್ ಇದನ್ನೇ ತಿನ್ನಬೇಕು, ಊಟಕ್ಕೆ ಇದನ್ನೇ ತಿನ್ನಬೇಕು. ತುಪ್ಪ ಹಾಕೊಂಡು ಇದನ್ನ ಹಾಕೊಂಡು ಫಸ್ಟ್ ಊಟ ಮಾಡಿದ್ಮೇಲೆ ನೀರು ಸಾರನ್ನ ಇದು ಊಟ ಮಾಡಬೇಕು. ಒಂದು ತಿಂಗಳು ನಾವು ಇದನ್ನ ಕೊಡ್ತೀವಿ, 11ನೇ ದಿವಸ ಮನೆಗೆ ಬಂದಮೇಲೆ ಇದನ್ನೇ ಫಸ್ಟು ನಾವು ಕೊಡೋದು. ಆಮೇಲೆ ನೀವು ದಿನ ಸ್ವಲ್ಪ ಕ್ಯಾರೆಟು ಆಮೇಲೆ ಮೆಂತೆ ತೊವಿ ಇವೆಲ್ಲ ಮುಂದೆ ಮಾಡಿ ತೋರಿಸ್ತೀನಿ ನಾನು, ಅದೆಲ್ಲ ಸದ್ಯಕ್ಕೆ ಇದು ತೋರಿಸಿದ್ದೀನಿ ನೋಡ್ರಿ. ಈ ಥರ ಆಗ್ತದೆ, ಇದು ಭಾಳ ಚೆನ್ನಾಗಿರ್ತದೆ. ನಾವು ಇದೇ ಆಮೇಲೆ ಇಡ್ಲಿ ಚಪಾತಿ ಏನೇನು ಮಾಡಿಕೊಟ್ರು ಕೂಡ ಮುಂದೆ ಇದನ್ನೇ ಯೂಸ್ ಮಾಡಬೇಕು, ಅವರು ಉದ್ದಿನ ಬೇಳೆ ಕಡಲೆಬೇಳೆ ಹಾಕೋದಿಲ್ಲ ನಾವು. ಇದು ತುಪ್ಪ ಹಾಕೊಂಡು ತಿಂದರೆ ಬಾಣಂತಿಗೆ ಭಾಳ ಚೆನ್ನಾಗಿರ್ತದೆ ಇದು ನೋಡ್ರಿ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮೆಣಸಿಂದು ಪೌಡ್ರ್ ಚಟ್ನಿ ಪುಡಿ ತೋರಿಸಿದೆ ಬಾಣಂತಿ ಅವ್ರದ್ದು, ಅದನ್ನೇ ನೀವು ಲೈಕ್ ಮಾಡಿರಿ, ಇಷ್ಟಪಡ್ರಿ, ಮಾಡಿ ನೋಡ್ರಿ. ಇನ್ನೊಂದು ಏನು ಅಂದರೆ, ನಿಮಗೆ ಮತ್ತೆ ಮುಂದೆ ನಾನು ಬೇರೆ ಹಾಕ್ತಾನೆ ಇರ್ತೀನಿ, ಈಗೊಂದು ಎಕ್ಸಸೈಸ್ ಮಾಡಿ ತೋರಿಸ್ತೀನಿ, ಸುಮ್ಮನೆ ಇದು ಮಾಡೋದಷ್ಟೇ. ಬಾಣಂತಿಯವ್ರು ಮಾಡಿಕೊಂಡ್ರೆ ಭಾಳ ಒಳ್ಳೇದಿದು. ಇನ್ನೊಂದು ಈ ಥರ ಮಾಡಿಕೊಟ್ರೆ ಹೊಟ್ಟೆಗಿಂದೆಲ್ಲ ಉಸುಕ್ನು ಇದಾಗ್ತದೆ, ಹೊಟ್ಟೆನೂ ಕಡಿಮೆ ಆಗ್ತದೆ, ಮೈದು ವೆಯ್ಟು ಲಾಸ್ ಆಗ್ತದೆ. ಆಮೇಲೆ ಇದೂ ಈ ಥರ ಹೊತ್ಕೊಂಡು ನಾನು ಈಗ ಮಾಡಿದ್ದೆ ಎಕ್ಸಸೈಸ್ ಮಾಡಿದರೆ ಹೇಳಿದ್ದು ಎಲ್ಲನೂ ಕಡಿಮೆ ಆಗ್ತದೆ. ಧನ್ಯವಾದಗಳು, ನೋಡ್ರಿ, ಮಾಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ಮುಂದೆ ಹಾಕ್ತಾ ಇರ್ತೀನಿ, ಕಾಮೆಂಟ್ಸ್ನಾಗ ಹಾಕ್ತೀನಿ, ಕಾಮೆಂಟ್ಸ್ನಾಗ ನೋಡ್ತಾ ಇರಿ. ಇದು ಚೆನ್ನಾಗಿದೆ ಮೆಣಸಿನ ಕಾಳಿಂದು ಚಟ್ನಿ ಪುಡಿ ಬಾಣಂತಿಯವರಿಗೆ, ಇದು ಮಾಡಿ ಟ್ರೈ ಮಾಡಿ ನೋಡ್ರಿ.